ಇದ್ದೀಸಿರೋ ಶುಗರ್ ಕ್ಯಾನ್ ಜ್ಯೂಸರ್ ಮಷೀನ್ ಇದೆ, ಇದಕ್ಕೆ ಕ್ಲೀನ್ ಹೆಂಗೆ ಮಾಡೋದು ಅದು ನೋಡೋಣ. ಫಸ್ಟ್ ನಾವು ಮಷೀನ್ ಹೆಂಗೆ ಬಿಚ್ಚೋದು ಅದು ನೋಡೋಣ. ಮೇಲೆ ಎರಡು ನಾಬ್ ಇದಾವೆ, ಅದು ನಾಬ್ ಪೈಲ ತೆಗೆಯೋದು. ನಾಬ್ ತಗತ ಆಗಂತಲೆ ಹಿಂದ್ ಸೈಡ್ ಪತ್ರೆ ಇದೆ, ಅದು ಪತ್ರೆ ತಗೋದು. ಆತಕ್ಕೆ ಎರಡು ಸೈಡ್ ಸ್ಕ್ರೂ ಇದಾವೆ, ಆ ಸ್ಕ್ರೂ ಪೈಲ ಬಿಚ್ಚೋದು. ಸ್ಕ್ರೂ ಬಿಚ್ಚಾಗಂತಲೆ ಪತ್ರೆ ಸೈಡಿಗೆ ಇಡೋದು. ಅದರ ತಳಗೆ ಎರಡು ಸ್ಕ್ರೂ ಇದಾವೆ ಫ್ರೇಮಿಗೆ, ಆ ಫ್ರೇಮಿನ ಸ್ಕ್ರೂ ತೆಗೆದು ಹಿಂದಿನ ಸ್ಕ್ರೂ ತೆಗೆದಾಗಂತಲೇ ಮುಂದಿನ ಸ್ಕ್ರೂ ತೆಗೆದು. ಅದರ ಪೈಲೆ ಅತ್ತಕ್ಕೆ ಟ್ರೇ ಮತ್ತು ಜಾಳಗಿ ಇದೆ, ಜಾಳಗಿ ಮತ್ತು ಟ್ರೇ ಸೈಡಿಗೆ ಇಡೋದು. ಆಮೇಲೆ ಸ್ಕ್ರೂ ಬಿಚ್ಚೋದು. ಸ್ಕ್ರೂ ಬಿಚ್ಚಾಗಂತಲೇ ಫ್ರೇಮ್ ಇದೆ, ಫ್ರೇಮ್ ತೆಗೆದು ಸೈಡಿಗೆ ಇಡೋದು. ಈಗ ನಾವು ನೋಡೋಣ ಕ್ಲೀನ್ ಹೆಂಗೆ ಮಾಡೋದು ಮಷೀನ್. ಅದಕ್ಕೆ ಎರಡು ರೋಲರ್ ಇದಾವೆ, ಆ ರೋಲರ್ ನಮಗೆ ಕ್ಲೀನ್ ಮಾಡೋಕ್ಕತ್ತೈತಿ. ಅದರ ಸಲಕ್ಕ ಮಷೀನ್ ಇದೆ ಅಲ್ಲ, ಅದು ಸ್ಟಾರ್ಟ್ ಮಷೀನ್ ತೀರಿಸೋದು ಮತ್ತು ಅದು ಕ್ಲೀನ್ ಮಾಡಿ ತೊಗೊಳ್ಳೋದು. ಆಮೇಲೆ ತೆಳಗಿನ ಬಾಜು ಏನು ಕಚ್ರ ಇರ್ತೈತಲ್ಲ ಅದು ಸೈಡಿಗೆ ಮಾಡೋದು. ಸೈಡಿಗೆ ಗೇರ್ ಇದೆ, ಆ ಗೇರಿಗೆ ಗ್ರೀಸ್ ಹಚ್ಚೋದು. ಗ್ರೀಸ್ ಇಚ್ಚಾಗಂತಲೇ ಈಗ ಮಷೀನ್ ಮತ್ತೆ ಹೆಂಗೆ ಜಾಯಿಂಟ್ ಮಾಡೋದು ಅದು ನೋಡೋಣ. ಫ್ರೇಮ್ ತಗೊಳ್ಳೋದು ಮತ್ತು ಫ್ರೇಮ್ ಹಾಕೋದು. ಫ್ರೇಮ್ ಹಾಕಂತಲೇ ಮುಂದಿನ ಸೈಡಿನ ಸ್ಕ್ರೂ ಹಾಕೋದು. ಅತ ಈಗ ಹಿಂದಿನ ಸೈಡಿನ ಸ್ಕ್ರೂ ಹಾಕೊಂಡು ತಗೊಳ್ಳೋದು. ಈಗ ನಾವು ಪತ್ರೆ ಹಾಕೋದು. ಪತ್ರೆ ಮತ್ತು ರೋಲರ್ ಟಚ್ ಆಗಬಾರ್ದು ಹಿಂಗೆ ಪತ್ರೆ ಹಾಕೋದು. ಪತ್ರೆ ಹಾಗಾಗಂತಲೇ ತಿರ್ಸ್ ನೋಡೋದು ಟಚ್ ಆಗ್ತೈತೇನಿಲ್ಲ ರೋಲರ್ಗೆ. ಇದಾಗಂತಲೇ ಟ್ರೇ ಮತ್ತು ಜಾಳ್ಗಿ ತೊಗೊಳ್ಳೋದು, ಜಾಳ್ಗಿ ಕ್ಲೀನ್ ಮಾಡಿ ನೋಡೋದು. ಜಾಗಿ ಕ್ಲೀನ್ ಆಗಂತಲೆ ಅಥವಾ ಇಡೋದು. ಆಮೇಲೆ ಮ್ಯಾಲ ನಾಬ್ ಇದಾವಲ್ಲ, ನಾಬ್ ಹಾಕೋದು. ಈ ಪ್ರಕಾರ ನಾವು ಕ್ಲೀನ್ ಮಾಡ್ಬೋದು ಮಷೀನ್.